ಅವ್ರೇ ಮಿಸ್ಟರ್ ಅಯ್ಯ, ನಮ್ಮ ಆಫೀಸರ್ರು ಅವನ್ನ ಶೂಟ್ ಮಾಡಬೇಡ ಅಂತ ಹೇಳಿದ ಮೇಲೂ ಶೂಟ್ ಮಾಡಿ ಸಾಯಿಸಿದಿರಲ್ಲ, ಸರಿನಾ? ಇಂಥವ್ರಿಗೆಲ್ಲ ಈ ಯೂನಿಫಾರ್ಮು, ಪವರು, ರಿವಾಲ್ವರು ಅಂತ ಕೊಟ್ಟಿರೋದು ಕೋತಿಗೆ ಹೆಂಡ ಕುಡಿಸಾಗೆ, ಅದಕ್ಕೆ ಇವರೆಲ್ಲ ಈ ರೀತಿ ಮೆರಿತಾ ಇರೋದು. ಅಲ್ಲ ರೀ, ನೀವು ಇಷ್ಟ ಬಂದವ್ರನ್ನ ಕೊಲ್ಲೋದಕ್ಕೆ, ಕಿತ್ತು ತಿನ್ನೋದಕ್ಕೆ ಇದು ಕಾಡಲ್ಲ, ನೀವಿರೋದು ನಾಡಿನಲ್ಲಿ, ನಾಗರಿಕ ಸಮಾಜದಲ್ಲಿ. ಗೊತ್ತು ಸರ್, ಗೊತ್ತಿದ್ದು ಮಾಡಿದೀರಾ ಅಂದ್ಮೇಲೆ ನೀವೊಬ್ಬ ಬೇಜವಾಬ್ದಾರಿ ಆಫೀಸರ್. ಯಾಕ್ರಿ ಅಯ್ಯ ಸುಮ್ಮನೆ ನಿಂತಿರಲ್ಲ, ಮಾತಾಡ್ರಿ, ಆನ್ಸರ್ ಹಿಮ್, ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್. ಐ ಆಮ್ ಸಾರಿ ಸರ್. ಸಾಕ್ಷಿಗಳನ್ನ ಹುಡುಕ್ತಾ ಅಪರಾಧಿಗಳನ್ನ ಕೋರ್ಟಿಂದ ಜೈಲ್ಗೆ, ಜೈಲಿಂದ ಕೋರ್ಟ್ ಕರ್ಕೊಂಡು ಹೋಗೋ ಕಾವಲುಗಾರಿಕೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅಂದ್ಮೇಲೆ ಇಲ್ಲಿಗೆ ಯಾಕೆ ಬಂದೆ? ಯಾರಾದ್ರೂ ರೌಡಿಗಳ ಜೊತೆ ಸೇರ್ಕೋಬಹುದಾಗಿತ್ತಲ್ಲ. ಕರೆಕ್ಟ್ ಸರ್, ನೀವ್ ಹೇಳ್ದಾಗೆ ನಾನು ಹೊರಗಡೆ ಹೋಗಿ ರೌಡಿಗಳ ಜೊತೆ ಸೇರ್ಕೊಳ್ಳೋಣ ಅಂತ ಬಹಳ ಪ್ರಯತ್ನ ಪಟ್ಟೆ. ಆದ್ರೆ ಏನ್ ಮಾಡೋದು, ಇರೋರೆಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದಾರಲ್ಲ. ನಾಲ್ಕು ಬಿಗಿ ಹಿಡಿದು ಮಾತಾಡು, ಯಾಕೆ ಮೈಯನ್ ಸೊಕ್ಕೇನ? ಮರ್ಯಾದೆ, ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಸಾಧಾರಣ ಕೇಸ್ ಅಲ್ಲ ಸರ್. ದೇಶ ರಕ್ಷಣೆಗೋಸ್ಕರ ಇಟ್ಟಿದ್ದ ಡಿಫೆನ್ಸ್ ಗನ್ಗಳನ್ನ ಕದ್ದು ಅದನ್ನ ನೆಕ್ಸಲೈಟ್ಗೆ ಮಾರೋ ವ್ಯವಹಾರದಲ್ಲಿ ಈ ಎಸ್ ಪಿನು ಶಾಮಿಲ್ ಆಗಿದ್ದಾರೆ ಅಂತ ನನ್ನ ಹತ್ರ ಪಕ್ಕಾ ಇನ್ಫಾರ್ಮೇಶನ್. ಏ ಹಡಸಿ ಮಗನೇ, ನಾವಿಲ್ಲಿ ಕೂತಿರೋದು ಗನ್ ರಾಕೆಟ್ ವ್ಯವಹಾರದಾಗಿ ಯಾರು ಇನ್ವಾಲ್ವ್ ಅದಾರೆ ಯಾರು ಇಲ್ಲ ಅಂತ ಡಿಸ್ಕಸ್ ಮಾಡಕ್ ಅಲ್ಲಲ್ಲಿ. ನನ್ನ ಮಾತು ಮೀರಿ ಅವ್ನಿಗೆ ಯಾಕೆ ಬಂದೆ ಮಗನ? ಅದನ್ನ ಹೇಳಿಕೆ ಎದ್ದಾಳ ನಿನ್ನ ಅಮ್ಮನ್ ನೋಡಿದ್ರ ಸರ್, ನಿಮ್ ಹೆತ್ತ ತಾಯಿಗೆ ಬೈದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂತಲ್ಲ. 100 ಕೋಟಿ ಜನಸಂಖ್ಯೆ ಒತ್ತಿರೋ ನಮ್ಮ ಭಾರತ ಮಾತೆ ಅವಳಗ್ ಬೈದ್ರೆ ನನಗ್ ಕೋಪ ಬರಲ್ವಾ? ಗರ್ಜನೆ ಕೇಳಪ್ಪೋ, ಆನೆ ಬರವನಿ ತಿಳಿಯಪ್ಪೋ, ಅಯ್ಯ ಬಂದರೆ ಅಯ್ಯಯ್ಯಪ್ಪೋ, ಶ್ರೀರಾಗಿ ನೀರನು ಇವನಪ್ಪೋ, ಶುರಾಗಿ ಕೂಡನು ಇವನಪ್ಪೋ, ಕಳ್ಳರಿಗಿವನೇ ಅಯ್ಯಯ್ಯಪ್ಪೋ. ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ, ಅಯ್ಯ ಅಯ್ಯ ನೀ ದಾರಿ ದೀಪವಯ್ಯ, ನಮಹೋ ನಮಃ ಅಯ್ಯ, ನಮೋ ನಮಃ, ನಮಹೋ ನಮಃ ಸತ್ಯ, ನಮೋ ನಮಃ. ನಿನಗ್ ಇಷ್ಟ ಬಂದಂಗ ಹ್ಯಾಂಗ ಅಂದಂಗ್ ನುಗ್ ಬರೋದಕ್ಕ ಇದನ್ನೇನ್ ಧರ್ಮತತ್ವ ಅಂತ ಮಾಡಿಯನ? ಗನ್ ರಾಕೆಟ್ ವ್ಯವಹಾರದಲ್ಲಿ ನಿಮ್ ಮಗ ದಾನಪ್ಪ ಗುರುಪ ಅದನ್ ಕೈವಾಡ ಇದೆ ಅಂತ ನಮಗ್ ಪಕ್ಕಾ ಮೆಸೇಜ್ ಬಂದಿದೆ. ಯಾವನೋ ತಲೆ ಕೆಟ್ಟ ನನ್ ಮಗ ಮೆಸೇಜ್ ಕೊಟ್ಟ ಅಂತ ಅದ ನಿಜಾನ ಸುಳ್ಳ ಅಂತ ವಿಚಾರಣೆ ಮಾಡ್ದ? ಯಾರ ಮನೆಗ ಅಂದ್ರ ಅವ್ರ ಮನೆಗ, ಯಾವತ್ನಾಗ ಅಂದ್ರ ಅವತ್ನಾಗ ನುಗ್ಗೋದೇನ? ಪೊಲೀಸರು ಡ್ಯೂಟಿಲಿ ಇದ್ದಾಗ ಎಲ್ಲ ಒಂದೇನೆ, ಮಧ್ಯರಾತ್ರಿಲಿ ಮನೆಗ್ ನುಗ್ಗಿ ಮಾಜಿ ಮುಖ್ಯಮಂತ್ರಿನ ಒದ್ದು ಒಳಗಾಗ್ದವ್ರು ನಾವು. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕನ ನಮ್ಗೆ? ಹೌದು, ಅವ್ರ ಅರೆಸ್ಟ್ ಮಾಡಕ್ ವಾರಂಟ್ ಆಯ್ತಾನ? ಅರೆಸ್ಟ್ ವಾರಂಟ್ ಶೂಟ್ ಎಟ್ ಸೈಟ್ ಆರ್ಡರ್ ಇದೆ. ಹುಬ್ಬಳ್ಳಿಯಾಗ ಈ ಗುರುಪಾದಪ್ಪನ ಮಗ ದಾನಪ್ಪನ್ ಹಿಡಿಯೋದು ಅಷ್ಟು ಸುಲಭ ಅಂತ ಮಾಡಿಯೇನ? ಅವನನ್ನ ಕಾಯ್ಲಿಕ್ಕೆ ಅಂತಾನೆ ನಮ್ಮ ಮಂದಿ 8 ದಿಕ್ಕನಾಗ 8 ಗ್ರಹಗಳನ್ನ ಕಾಯ್ಲಿಕ್ ಹತ್ತಾರ ಗೊತ್ತಾತೇನ? ಆ 8 ಗ್ರಹಗಳ ಅಧಿಪತಿನೇ ನಾನು. ಶನಿ ಮಹಾತ್ಮ ಇದ್ದಾಗೆ ಯಾವಾಗ್ಲೂ ನಿಮ್ಮಂತವ್ರ ತಲೆಗಳ ಮೇಲೆ ಕೂತಿರ್ತೀನಿ. ಅವನ್ ಉಳಿಬೇಕಾ ಇಲ್ಲ ಉರುಳೋಗ್ಬೇಕಾ ನೀವೇ ಯೋಚನೆ ಮಾಡಿ. ಕೇಳಿಸ್ಕೊಳ್ರೋ ಕಚ್ಚಡ ಕಂತ್ರಿ ಕಜ್ಜಿ ನಾಯಿಗಳ,
ನಾಳೆ ಸಾಯಂಕಾಲದೊಳಗಡೆ ದಾನಪ್ಪ ಗುರುಪಾದ ಎಲ್ಲಿದ್ದಾನೆ ಅಂತೇಳಿ ನಿಮ್ ಪ್ರಾಣಗಳನ್ನ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಜೀವನ ಜಿಗುಪ್ಸೆ ಆಗಿ ಸಾಯೋದಕ್ಕೂ ಬಂದು ನನ್ನ ಕಾಲ ಹಿಡ್ಕೋಬೇಕು. ಆಗ ಮಾಡ್ತೀನಿ. ಇಲ್ಲ ಅಂದ್ರೆ ಸೂರ್ಯ ಮುಳುಗೋಕ್ಕೂ ಮುಂಚೆ ಕೌರವ್ರ ಸಂತಾನನೇ ಮುಕ್ತಿ, ಮಹಾಭಾರತಕ್ಕೆ ಮಂಗಳ ಆಡಿದ ಮಧ್ಯಮ ಪಾಂಡವ ಅರ್ಜುನನ್ ತರ ನಾನೇ ನಿಮ್ ಬಾಯಿಗೆ ಮುರಿಡಿ ಮಣ್ಣಾಕಿ ನಿಮ್ಮ ಹೆಸರು ಕುಲುಕಸ್ ಮೇಳೋ ಕಲ್ಲ ಕೆತ್ತಿ ನಿಮ್ಗಳ ಸಮಾಧಿಗಳ ಮೇಲೆ ಗೂಟ ನೆಡ್ತೀನಿ. ಇದು 6 ಕೋಟಿ ಕನ್ನಡಿಗರ ಪಾದದ ಮೇಲೆ ಪಾದದ ಮೇಲೆ